ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಗಿರಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಪಿ ಮುದ್ದಹನುಮೇಗೌಡರ ಪರವಾಗಿ ಮತಯಾಚನೆ ಮಾಡಲಾಯಿತು. ತುಮಕೂರಿನ ಗಿರಿನಗರದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಾಜಿ ಶಾಸಕ ಎಸ್ ಡಾಕ್ಟರ್ ರಫೀಕ್ ಅಹಮದ್, ಕಾಂಗ್ರೆಸ್ ಮುಖಂಡ ಕಲ್ಲಹಳ್ಳಿ ದೇವರಾಜ್, ಜಿಆರ್ ರವಿ, 32ನೇ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷ ಎನ್ ರಾಘವೇಂದ್ರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಅನುಷ್ಠಾನಕ್ಕೆ ತಂದ 5 ಗ್ಯಾರಂಟಿ ಹಾಗೂ ಮುದ್ದಹನುಮೇಗೌಡರು ಈ ಹಿಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿಸುವ ಮೂಲಕ ಮತಯಾಚನೆ ಮಾಡುತ್ತಿರುವುದಾಗಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದರು. ತುಮಕೂರು ನಗರದ 32ನೇ ವಾರ್ಡಿನಲ್ಲಿ ಗಿರಿನಗರ ಭಾಗದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರ ಪರವಾಗಿ ಮತಯಾಚನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಈ ಭಾಗದ ಮುಖಂಡರಾದ ಕಲ್ಲಡಿ ದೇವರಾಜರು, ಮಾಜಿ ಸದಸ್ಯರಾದ ರವಿಯವರು, ಬ್ಲಾಕಿನ ಅಧ್ಯಕ್ಷರಾದ ಮಹೇಶ್ವರರು, ಮುಖಂಡರಾದ ಮೂರ್ತಿಯವರು, ಇಲ್ಲಿನ ವಾರ್ಡ್ ಅಧ್ಯಕ್ಷರಾದ ರಘುವರು ಹಾಗೂ ನಮ್ಮ ಸಹೋದರಿಯರು ಇವತ್ತೆಲ್ಲ ಅನೇಕ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ಪ್ರತಿಯೊಂದು ಮನೆಗೆ ನಾವು ಹೋಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ, ನಮ್ಮ ಜಿಲ್ಲೆಯ ನಾಯಕರುಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ರಾಜಣ್ಣವರು ಇವರು ಏನು ನಮ್ಮ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಆ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಚಾಲನೆ ಇದೆ. ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಅನುಕೂಲ ನಮ್ಮ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮನೆ ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವೆಲ್ಲರೂ ತಮ್ಮ ಮುಖಾಂತರ ತುಮಕೂರು ನಗರದ ಮತದಾರರಿಗೆ ಮನವಿ ಮಾಡಿಕೊಳ್ತೇವೆ. ಅಂದರೆ ಬರುವ 26ನೇ ತಾರೀಕು ಶುಕ್ರವಾರ ದಿವಸ ಏನು ಚುನಾವಣೆ ಇದೆ, ನಾವೆಲ್ಲರೂ ಒಂದಾಗಿ ನಮ್ಮ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರಿಗೆ ಕ್ರಮ ಸಂಖ್ಯೆ 1 ಹಸ್ತದ ಗುರುತು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಇವರಿಗೂ ಚುನಾವಣೆ ಮಾಡಿ. ಯಾಕಂದರೆ ಇವರು 2014ರಿಂದ 19ರವರೆಗೂ ಸಂಸದ ಆಗಿದ್ದಾಗ ಅನೇಕ ಕೆಲಸಗಳನ್ನು ಅನೇಕ ಮಾಡಿದ್ದಾರೆ. ಇವತ್ತು ಸಂಸತ್ ಸದಸ್ಯರಲ್ಲಿ ಕೇವಲ 44 ಸದಸ್ಯರಿದ್ದರೂ ಕೂಡ ಅದರಲ್ಲಿ ಇವರು ಕಾಂಗ್ರೆಸ್ ಪಕ್ಷದಿಂದ ಇವರು ನಮ್ಮ ವಿಶ್ವಸಂಸ್ಥೆಗೆ ಹೋಗಿ ಅಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಾರೆ. ರೈತರ ಪರವಾಗಿ, ಬಡವರ ಪರವಾಗಿ ಅವರು ಧ್ವನಿಯನ್ನು ಎತ್ತಿದ್ದಾರೆ. ಇಲ್ಲಿ ಇಸ್ರೋ ಸ್ಥಾಪನೆ ಮಾಡಿದ್ದಾರೆ, HL ಸ್ಥಾಪನೆ ಆಗಿದೆ, ಸ್ಮಾರ್ಟ್ ಸಿಟಿಗೆ ಕೆಲಸ ಆಗಿದೆ. ಇಂಥ ಅನೇಕ ಕೆಲಸಗಳನ್ನು ನಮ್ಮ ಬುದ್ದಹನುಮೇಗೌಡರು ಮಾಡಿದ್ರಿಂದ ಅವರಿಗೆ ಮತ್ತೊಮ್ಮೆ ಆಯ್ಕೆ ಮಾಡಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಮನೆ ಮನೆ ಹೋಗಿ ಮತದಾರರಲ್ಲಿ ಕೇಳ್ಕೊಳ್ತಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ ಎಂದು ಹೆಸರಾಗಿರುವ ಮುದ್ದಹನುಮೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಕಲ್ಲಹಳ್ಳಿ ದೇವರಾಜ್ ತಿಳಿಸಿದ್ರು. ಮುದ್ದಹನುಮೇಗೌಡರು 10 ವರ್ಷ ಶಾಸಕರಾಗಿ, 5 ವರ್ಷ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ಅಲ್ಲಿ ಈ ಜಿಲ್ಲೆಯ ಸಮಗ್ರ ರೈತರಿಗಿರ್ಬೋದು ಅಥವಾ ರೈತರ ಬೆಳೆದ ತೆಂಗಿನ ಬೆಳೆಗಿರ್ಬೋದು, ತುಮಕೂರು ಅಭಿವೃದ್ಧಿಗೆ ಪಾರ್ಲಿಮೆಂಟಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ಭಾರತರತ್ನ ಕೊಡಬೇಕು ಅಂತೇಳಿ ಪಾರ್ಲಿಮೆಂಟಲ್ಲಿ ಈ ರಾಜ್ಯದ ಯಾರೂ ಮಾತಾಡಲು ಮಾತಾಡದ ವ್ಯಕ್ತಿ ಅಂತ ಮುದ್ದಹನುಮೇಗೌಡರು. ಬಟ್ ಇದ್ರ ಜೊತೆಯಲ್ಲಿ ಏನು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ, ವಿದ್ಯುಚ್ಛಕ್ತಿ ಫ್ರೀ ಇರ್ಬೋದು, ಬಸ್ಸಿನಲ್ಲಿ ಮಹಿಳೆಯವರಿಗೆ ಫ್ರೀ ಇರ್ಬೋದು, ಮತ್ತು ಏನು 5 KG ಅಕ್ಕಿ ಮತ್ತು 5 KG ಉಚಿತವಾಗಿ ದುಡ್ಡನ್ನು ಕೊಡ್ತಿರ್ತಕ್ಕಂಥ ಈ ಎಲ್ಲ ಯೋಜನೆಗಳನ್ನು ಹೇಳಿ ಪಾರ್ಲಿಮೆಂಟ್ ಮುದ್ದಹನುಮೇಗೌಡರಿಗೆ ಹಸ್ತದ ಮುಖ್ಯ ಓಟವನ್ನು ಹಾಕಿ ಅವರು ಜಯಶೀಲರಾಗಿ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡು ಜೊತೆನೇ ಏನಪ್ಪ ಅಂದ್ರೆ ಮುದ್ದಹನುಮೇಗೌಡರು ಸ್ಥಳೀಕರು, ಸೋಮಣ್ಣ ಹೊರಗಡೆಯವರು. ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳನ್ನ ನೋಡಿ, ಮುದ್ದಹನುಮೇಗೌಡರು ಮಾಡಿದ ಅಭಿವೃದ್ಧಿ ಕೆಲಸವನ್ನು ನೋಡಿ ಕಾಂಗ್ರೆಸ್ ಪಕ್ಷ ಮತವನ್ನು ಹಾಕ್ಬೇಕು ಅಂತೇಳಿ ನಾವು ಮನೆ ಮನೆಗೆ ಪ್ರಚಾರವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ರವಿ ಕಪಾಲಿ, ಚೇತನ್, ಮೂರ್ತಿ, ಗಿರೀಶ್, ಆಶಾ, ಕಾವೇರಮ್ಮ, ಶಿವಮ್ಮ ಸೇರಿದಂತೆ ಹಲವಾರು ಮಹಿಳೆಯರು ಪಾಲ್ಗೊಂಡಿದ್ರು. ತುಮಕೂರಿನ 22ನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಪಿ ಮುದ್ದಹನುಮೇಗೌಡರ ಪರವಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದ್ರು. JDS ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಹೆಬ್ಬೂರಿನ ದೀಪುಗೌಡ, ಬಟವಾಡಿಯ ನರಸಿಂಹಮೂರ್ತಿ, ಪುನೀತ್ ರವರ ನೇತೃತ್ವದಲ್ಲಿ 22ನೇ ವಾರ್ಡ್ಗೆ ಬರುವ ಸೆಂಟ್ ಮೇರಿಸ್ ಶಾಲೆ ಸುತ್ತಮುತ್ತಲಿನ ಮನೆಗಳಿಗೆ ತೆರಳಿ ಮತಯಾಚನೆ ಮಾಡಿದ್ರು. ಎಲ್ಲಾ ಸವಲತ್ತುಗಳು ದಾಟಿದ್ರೆ ಸರ್ಕಾರದಿಂದ
ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಣ್ಣೇಗೌಡರು ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆಯಾಗಿದ್ದು ಈ ಬಾರಿ ಎಲ್ಲೆಡೆ ಮುದ್ದಣ್ಣೇಗೌಡರಿಗೆ ಉತ್ತಮ ಅಲೆ ಎದ್ದಿದೆ ಎಂದು ಹೆಬ್ಬೂರಿನ ದೀಪುಗೌಡ ತಿಳಿಸಿದರು. ಅವ್ರನ್ನ ನೋಡ್ಬೇಕು ಅಂತಂದ್ರೆ 5,000 ರೂಪಾಯಿ ಖರ್ಚು ಮಾಡಬೇಕು. ಅದು ಪಟ್ಟವಾಡಿ ಸಮೀಪದಲ್ಲೇ ಇರೋದು ಎಚ್ಎಂಸಿ. ಎಚ್ಎಂಸಿನ ಇಸ್ರೋ ತಂದಿದ್ದೇ ಮುದ್ದಣ್ಣೇಗೌಡ. ಹಾಗಾಗಿ ಭಾರತದಲ್ಲೂ ಕೂಡ ಎಸ್ಪಿ ಮುದ್ದಣ್ಣೇಗೌಡ ಪರವಾಗಿ ಅಲೆ ಇದೆ. ನಾವು ಅತಿ ಹೆಚ್ಚು 2,00,000 ಮತಗಳ ಅಂತರದಲ್ಲಿ ನಾವು ಗೆಲ್ತೇವೆ. ಈ ಚುನಾವಣೆಯಲ್ಲಿ ಮುದ್ದಣ್ಣೇಗೌಡರು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಬಟವಾಡಿಯ ಕಾಂಗ್ರೆಸ್ ಮುಖಂಡ ನರಸಿಂಹಮೂರ್ತಿ ಹೇಳಿದರು. ಇನ್ನು ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮುದ್ದಣ್ಣೇಗೌಡರು ಇವತ್ತು ಕಣದಲ್ಲಿದ್ದಾರೆ. ಅವ್ರ ಪರವಾಗಿ ಇವತ್ತು ನಾವು ನಮ್ಮ ಬಟವಾಡಿಯ 22ನೇ ವಾರ್ಡಿನ ಎಲ್ಲ ಕಾರ್ಯಕರ್ತರು ಇವತ್ತು ಅವ್ರ ಪರವಾಗಿ ಚುನಾವಣೆಯ ಪರವಾಗಿ ಇವತ್ತು ನಾವು ಮನೆಮನೆಗೆ ಹೋಗಿ ಮತಯಾಚನೆ ಮಾಡಲು ಇವತ್ತು ನಾವು ನಮ್ಮ ಬಡವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಚಾರದಲ್ಲಿ ನಿಂತು ಪ್ರತಿ ಮನೆ ಮನೆಗೂ ಇವತ್ತು ಮತಯಾಚನೆ ಮಾಡ್ತಾ ಇದ್ದೀವಿ. ನಮ್ಮ ವಾಸಣ್ಣನವರ ಮಾರ್ಗದರ್ಶನದಲ್ಲಿ, ನಮ್ಮ ಗೋವಿಂದರಾಜ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಲೀಡರ್ಗಳ ಪರವಾಗಿ ಇವತ್ತು ನಾವು ಕಾಂಗ್ರೆಸ್ನ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಪುನೀತ್. 22ನೇ ವಾರ್ಡಲ್ಲಿರೋದು ನಾವು ಮೂಲತಃ ಅವಾಗಿಂದ ಕಾಂಗ್ರೆಸ್ಸಲ್ಲಿರೋದು. ನಾವು ಏನು ಇವಾಗ ಮುದ್ದಣ್ಣೇಗೌಡರಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, 100ಕ್ಕೆ 100 ಶತಾಯಗತಾಯ ಯಾವುದೇ ಕಾರಣಕ್ಕೂ ಸೋಲೋನ ಮಾತೇ ಇಲ್ಲ. ಗೆದ್ದು ಜಯಭೇರಿ ಬರೆಸ್ತೀವಿ ನಾವು. ಯಾವತ್ತು ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಹೊರಗಡೆ ಅವ್ರನ್ನ ಬಿಟ್ಟು ನಮ್ಮ ಒಳಗಡೆ ಏನಿದ್ದಾರೆ ಅವರಿಗೆ ಮತ ಹಾಕಿ ಈ ಸಲ ನಮ್ಮ ಮುದ್ದಣ್ಣೇಗೌಡರನ್ನ ಜಯಶೀಲನ್ನಾಗಿ ಮಾಡಬೇಕಂತ ಹೇಳಿ ಅದರೆಲ್ಲ ಕಳಕಳಿ ಎಂದು ಕೇಳ್ತಾರೆ. ಈ ಸಂದರ್ಭದಲ್ಲಿ ಪುನೀತ್, ರುದ್ರೇಶ್, ರವಿಕುಮಾರ್ ಸೇರಿದಂತೆ 100+ ಮಹಿಳೆಯರು ಪಾಲ್ಗೊಂಡಿದ್ರು. ಮಾಜಿ ಪ್ರಧಾನಿ HD ದೇವೇಗೌಡ ಅವರನ್ನ ನಿಂದಿಸದಿದ್ದರೆ ಸಹಕಾರ ಸಚಿವ KN ರಾಜಣ್ಣ ಅವರಿಗೆ ನಿದ್ದೆ ಬರುವುದಿಲ್ಲವೆಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಚೀನಾರಾಮು ವ್ಯಂಗ್ಯವಾಡಿದ್ದಾರೆ. ತುಮಕೂರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮು, ದೇವೇಗೌಡರನ್ನ ಸೋಲಿಸಿದ್ದು ರಾಜಣ್ಣ ಅವರೇ. ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿಸಿದ್ದು ಇದೇ ರಾಜಣ್ಣ ಅವರು ಅಂತ ನೇರವಾಗಿ ಆರೋಪಿಸಿದ್ರು. ದೇವೇಗೌಡರ ಬಗ್ಗೆ ಅನೇಕ ಅವಹೇಳನಕಾರಿ ಮಾತುಗಳನ್ನ ಆಡುತ್ತಾ ನಿಂದಿಸುವುದು, ಅವರ ಸಾವು ಬಯಸುವುದು ರಾಜಣ್ಣ ಅವರ ಚಾಳಿಯಾಗಿದೆ ಅಂತ ನೇರವಾಗಿ ಛೇಡಿಸಿದ್ರು. ಇನ್ನು ದಲಿತರನ್ನ ತಂತ್ರಗಾರಿಕೆಯಿಂದ ಮಟ್ಟ ಹಾಕುವುದು ಕೂಡ ರಾಜಣ್ಣ ಅವರ ಧೋರಣೆಯಾಗಿದೆ ಅಂತ ರಾಮು ತಿಳಿಸಿದ್ರು. ದಲಿತರಿಗೆ ಅಧಿಕಾರ ಸಿಗದಂತೆ ಮಾಡುವ ಸರ್ವಾಧಿಕಾರಿ ರಾಜಣ್ಣ ಹಾಗೂ ಅಭ್ಯರ್ಥಿ ಮುದ್ದಣ್ಣೇಗೌಡರಿಗೆ ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಕಲಿಸಬೇಕಾದ ಅವಶ್ಯಕತೆ ಇದೆ ಹೀಗೆಂದು ರಾಮು ಅವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಹೆಚ್ಚಿನ ಮತ ನೀಡುವ ಮೂಲಕ ಗೆಲ್ಲಿಸಬೇಕೆಂದು ಕೋರಿದ್ರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳಾದ ರಾಮಚಂದ್ರ ರಾವ್, ಶಬೀರ್ ಅಹಮದ್, ಅಂಜನ್ ಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ರು. ಸಮಗ್ರವಾಗಿ ಹೆಣ್ಮಕ್ಳಿಗೆ ಚಿಂತನೆ ಮಾಡಿ ಅವರು ರಾಜೀನಾಮೆ ಯಾವ ಹೆಣ್ಮಕ್ಳಿಗಾಗಿ ಕಾನೂನು ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಅವರಿಗೆ ಬಹಳಷ್ಟು ಕಿರುಕುಳಪಟ್ಟಾಗ ಅಂಬೇಡ್ಕರ್ ಹೇಳ್ತಾರೆ ಕಾಂಗ್ರೆಸ್ ಬಂದಿಂಗ್ ಹೌಸ್ ಅದು ಉಳಿಯುವ ಮನೆ ಆ ಮನೆಯಲ್ಲಿ ಇರ್ಬೇಡಿ ಅಂತ ಸಂದೇಶವನ್ನ ದಲಿತ ಸಮುದಾಯದ ನಮ್ಮ ಲಕ್ಷಾಂತರ ಜನಕ್ಕೆ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾರು ಬಿಜೆಪಿನಲ್ಲಿ ಎಲ್ಲರೂ ಬಿಜೆಪಿಯಲ್ಲಿ ಇದ್ದೀವಿ, ಕಾಂಗ್ರೆಸ್ ಅಲ್ಲಿ ಯಾರು ಇರೋದಕ್ಕೆ ಇಷ್ಟ ಇಲ್ಲ. ಕೆಲವರು ಮಾತ್ರ ಅಲ್ಲಿದ್ದಾರೆ, ಅವರು ಸ್ವಾಭಿಮಾನ ಕಲ್ಪಿಸಿದರೋ ಇಬ್ಬರು ಇದ್ದಾರೆ. ಆದ್ರೆ ಒಂದು ಇವತ್ತಿನ ಚುನಾವಣೆ 10 ವರ್ಷದ ಹಿಂದೆ ಪ್ರಧಾನಮಂತ್ರಿಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳಾದಾಗ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಗೌರವಕ್ಕೆ ನಮಸ್ಕಾರ ಮಾಡ್ತಾರೆ. ನಾನು ಈ ದೇಶದ ಹಿಂದೂ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ, ನಾನು ಇವತ್ತು ಪ್ರಧಾನಮಂತ್ರಿ ಆಗ್ತಾ ಇದ್ದಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯ್ತು. ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಪ್ರಧಾನಮಂತ್ರಿ ಆಗಿ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಸಂವಿಧಾನ ನನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಅವ್ರ ಪಾದನೆಗೆ ನಮಸ್ಕಾರ ಮಾಡಿದಂತ ಒಂದು ದೇಶದ ಯಾರು ಇದ್ರೆ ನರೇಂದ್ರ ಮೋದಿ. ಆದಮೇಲೆ ಆಗಲೇ ಚುನಾವಣೆ 1952 ಇವತ್ತು ಏನು ಚುನಾವಣೆ ನಡೀತಾ ಇದೆ, ಈ ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952 52 ಚುನಾವಣೆ ನಡೆದಾಗ ಮೀಸಲಾತಿಯನ್ನು ಕರೆದಿದ್ದು ಅಲ್ಲಿದ್ದರೆ ಬರಬೇಕು. ಈ ಮೀಸಲಾತಿಯನ್ನು ತಂದಾಗ ಮೀಸಲಾತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವಾಗಿನ ದಿನದಲ್ಲಿ ಮೊದಲನೇ ಚುನಾವಣೆಯಲ್ಲಿ ಅಂಬೇಡ್ಕರ್ನ ಸೋಲಿಸ್ತಾರೆ ಕಾಂಗ್ರೆಸ್. ಆ ಕಾಂಗ್ರೆಸ್ ಅವರು ಸೋಲಿಸ್ತಕ್ಕ ಸಂದರ್ಭದಲ್ಲೂ ಅಂಬೇಡ್ಕರ್ ಅವರು ನೇರವಾಗಿ ಹೇಳ್ತಾರೆ ಕಾಂಗ್ರೆಸ್ ಉಳಿಯುವ ಮನೆ ಅಂತ.
ಚಿತ್ರದುರ್ಗದ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ ಬೇಕಿದೆ, ಅದು ನರೇಂದ್ರ ಮೋದಿ ಅವರಿಂದ ಸಾಧ್ಯ ಎಂದರು. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಬಂದರೆ ಸಂವಿಧಾನವನ್ನೇ ರದ್ದು ಮಾಡುತ್ತಾರೆ ಎಂದು ನಂಬಿಸುತ್ತಿದ್ದಾರೆ. ಅದನ್ನ ದಲಿತ ಯುವಕರು ನಂಬಬಾರದು. ಅಂಬೇಡ್ಕರ್ ಅವರು ನಿಧನರಾದಾಗ ಅವರನ್ನ ಸಮಾಧಿ ಮಾಡುವುದಕ್ಕೂ ಕಾಂಗ್ರೆಸ್ನವರು ಜಾಗ ಕೊಡಲಿಲ್ಲ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಏನೋ ಆಗಿಬಿಡುತ್ತಾರೆ ಎಂದು ನಂಬಿಸುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಸಮರ್ಥ ನಾಯಕತ್ವದ ಸರ್ಕಾರ ಇದೆ. ಮೋದಿ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಭಾಗದ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಕಾಣುತ್ತವೆ ಅಂತ ಕುಮಾರಸ್ವಾಮಿ ಅವರು ಭರವಸೆ ನೀಡಿದರು. ಅಂಬೇಡ್ಕರ್ ಅವರನ್ನ ಲೋಕಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡಲಿಲ್ಲ. ಅವತ್ತು ಲೋಕಸಭೆಗೆ ಅವರು ಹೋಗ್ಲಿಕ್ಕೆ ವೆಸ್ಟ್ ಬೆಂಗಾಲ್ನ ಒಬ್ಬ ಇದ್ದಂತ ಹಾಲಿ ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಟ್ಟು ಅವ್ರನ್ನ ಲೋಕಸಭೆಗೆ ಬರ್ತಕ್ಕಂತ ಒಂದು ಶಕ್ತಿಯನ್ನು ತುಂಬಿಕೊಟ್ರು. ಅದಾದ ನಂತರ ಮಹಾರಾಷ್ಟ್ರದಲ್ಲಿ 2 ಚುನಾವಣೆ ನಿಲ್ತಾರೆ. 2 ಚುನಾವಣೆ ನಿಂತಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಮಹಾನುಭಾವರು ಇದೇ ಕಾಂಗ್ರೆಸ್ ನಾಯಕರು. ಅವತ್ತಿನ ದಿನ ಮೀಸಲಾತಿ ವ್ಯವಸ್ಥೆಯನ್ನ ಈ ದೇಶದಲ್ಲಿ ತರಬಾರದು ಅಂತ ಹೇಳಿ ವಿರೋಧ ಮಾಡಿದವರು ಇದೇ ಕಾಂಗ್ರೆಸ್ನವರು. ಈಗ ಭಾಷಣ ಮಾಡ್ತಾ ಇದ್ದಾರೆ, ದಲಿತ ಕೈಗಳಿಗೆ ಹೋಗಿ ಇವತ್ತು ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬಾರಿ 400 ಸ್ಥಾನ ಗೆದ್ದರೆ ಇವತ್ತು ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತ ಸಂವಿಧಾನವನ್ನ ರದ್ದು ಮಾಡಿಬಿಡ್ತಾರೆ, ಮೀಸಲಾತಿಯನ್ನ ರದ್ದು ಮಾಡಿಬಿಡ್ತಾರೆ. ಈ ಒಂದು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ, ನಾನು ದಲಿತ ಸಮಾಜದ ಬಂಧುಗಳಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕುಗಳನ್ನು ನಿಮಗೇನು ಕೊಟ್ಟಿದ್ದಾರೆ, ಯಾರೂ ಸಹ ಆ ಸಂವಿಧಾನವನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಲವಾರು ಬದಲಾವಣೆಗಳನ್ನು ತಂದಿದ್ದರೆ ಅದು ಬಿಜೆಪಿ ಪಕ್ಷ ತಂದಂಥದ್ದಲ್ಲ, ಇದೇ ಕಾಂಗ್ರೆಸ್ ನಾಯಕರು ಹಲವಾರು ತಿದ್ದುಪಡಿಗಳಿಂದ ತಂದಿರತಕ್ಕಂಥದ್ದು ಆ ಮಹಾನುಭಾವರುಗಳೇ. ಇದನ್ನ ದಲಿತ ಸಮಾಜಗಳು ಅರ್ಥ ಮಾಡಿಕೊಳ್ಳಿ. ಇದು ಒಂದು ಭಾಗ. ಈಗ ಯಾವ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದರು, ಕಳೆದ ಚುನಾವಣೆಯಲ್ಲಿ ಈಗ ಗೋವಿಂದ ಕಾರಜೋಳ ಹೇಳ್ತಾ ಇದ್ರು ಎತ್ತಿನ ಹೊಳೆ ಬಗ್ಗೆ, ಅಲ್ಲಿಂದ ಅಪ್ಪರ ಭದ್ರ ಬಗ್ಗೆ ಏನೋ ಒಂದು ಕೆಎಚ್ ಮುನಿಯಪ್ಪ ಬಣದ ಕೋಲಾರ ಜಿಲ್ಲಾ ತಿಗಳ ಸಮಾಜದ ನಾಯಕ ಎಲ್ಎ ಮಂಜುನಾಥ್ ನಿವಾಸಕ್ಕೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಭೇಟಿ ನೀಡಿ ಚುನಾವಣೆಯಲ್ಲಿ ತಿಗಳ ಸಮಾಜದ ಬೆಂಬಲ ಕೋರಿದ್ರು. ಕೋಲಾರ ನಗರದ ನಿವಾಸಕ್ಕೆ ಬೆಳಗ್ಗೆ ಭೇಟಿ ನೀಡಿದ ಅಭ್ಯರ್ಥಿ ಕೆವಿ ಗೌತಮ್, ಜಿಲ್ಲಾ ತಿಗಳ ಜನಾಂಗದ ಸಮನ್ವಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಎಲ್ಎ ಮಂಜುನಾಥ್ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸಮಾಜದ ಬೆಂಬಲ ಘೋಷಿಸಿದ್ರು. ಇನ್ನು ಇದೇ ವೇಳೆ ಎಲ್ಎ ಮಂಜುನಾಥ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಸಮಾಜದ ನಾಯಕರು ಕೆವಿ ಗೌತಮ್ಗೆ ಒತ್ತಾಯಿಸಿದ್ರು. ಇದೇ ವೇಳೆ ಮಾತನಾಡಿದ ತಿಗಳ ಸಮಾಜದ ನಾಯಕ ಎಲ್ಎ ಮಂಜುನಾಥ್, ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಶಕ್ತಿ ನೀಡುವಲ್ಲಿ ಹಿನ್ನಡೆಯಾಗಿದೆ, ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ನೀಡಬೇಕು, ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವುದಾಗಿ ಹೇಳಿದ್ರು. ಕೋಲಾರ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹೆಚ್ಚಿನ ನಮ್ಮ ಯುವಕರು ಯುವಕರಾದ ಸಹ ಬುದ್ಧಿಶಕ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರತಕ್ಕಂಥವರು ಮತ್ತು ಈ ವಯಸ್ಸಿಗೆ ಹೆಚ್ಚಿನ ಅನುಭವವನ್ನು ಪಡೆದಿರತಕ್ಕಂಥವರು ಪಕ್ಷದಲ್ಲಿ ಎಲ್ಲ ಸಮುದಾಯಗಳಿಗೆ ದೂರ ಹೆಚ್ಚಿನ ಅನುಭವವನ್ನು ಪಡೆದಿರತಕ್ಕಂಥವರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಗೌತಮರವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೊ ಈ ಮಾರ್ಗದಲ್ಲಿ ನಮ್ಮ ಸಮುದಾಯ 1,15,000 ಇದೆ. ಸೊ ಹಾಗಾಗಿ ಈ ಒಂದು ಸರಳ ಒಂದು ನಾಯಕರ ಸಮ್ಮೇಳನ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕು ಅಂತ ಆಹ್ವಾನ ಮಾಡಿದ್ದೆ. ಅವರು ಬಂದಿದ್ದಾರೆ. ಅವರ ಮೊದಲು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಿಗಳ ಸಮುದಾಯದ ಪರವಾಗಿ ಆತ್ಮೀಯವಾಗಿರ್ತಾರೆ. ಇದೇ ವೇಳೆ ಮಾತನಾಡಿದ ಅಭ್ಯರ್ಥಿ ಕೆವಿ ಗೌತಮ್, ತಿಗಳ ಸಮಾಜದೊಂದಿಗೆ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇದೆ. ಮಾನಿಮೆಂಟ್ಸ್ ಕಟ್ಟಿ ಬೆಂಗಳೂರಿನ ಒಂದು ಸುಂದರ ನಗರವನ್ನು ಮಾಡೋದಕ್ಕೆ ನಿಮ್ಮ ಪಾತ್ರ ಬಹಳ ಇದೆ. ಇಲ್ಲಿ ಸ್ವಲ್ಪ ರಾಜಕೀಯವಾಗಿ ನಿಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ನಮಗೆ ಇದೆ. ಪಿ ಆರ್ ರಮೇಶ್ ಅವ್ರನ್ನ ಒಂದ್ಸತಿ ಎಂ ಎಲ್ ಸಿ ಮಾಡಿದ್ರು, ಅದಾದಮೇಲೆ ಒಂದು ಗಟ್ಟಿಯಾಗಿ ಒಂದು ಕೂಗು ನಿಮ್ಮ ಕಡೆಯಿಂದ ಬಂದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಮುಂದಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಜೋರಾಗಿ ಕೇಳಿದವನಿಗೆ ಆಗ್ತಾರೆ. ನೀವು ಅಶ್ಯೂರೆನ್ಸ್ಗಿಂತ ಒಂದು ಹೋರಾಟದ ಮನೋ
ಇಲ್ಲ. ಎಲ್ಲ ಸಮುದಾಯಗಳು ಹೋರಾಟ ಮಾಡೇ ಅಧಿಕಾರ ತಗೊಳ್ತಾ ಇರೋದು ನಿಮ್ಮೆಲ್ಲ ಆಗಿದೆ. ಅದು ಸ್ವಪಕ್ಷವಾಗಲಿ ಬೇರೆ ಪಕ್ಷವಾಗಲಿ ಸರ್ಕಾರದಲ್ಲಿ ಏನೇ ಸೌಲಭ್ಯ ಬೇಕಾದ್ರೂ ಹೋರಾಟ ಇಲ್ಲದಿದ್ರೆ ಏನಾಗಲ್ಲ. ಸಂಘಟಿತರಾಗಿದ್ದೀರಾ ನೀವೆಲ್ಲ, ಆದರೆ ಹೋರಾಟ ಸ್ವಲ್ಪ ಕಮ್ಮಿ ಅಂತ ನನ್ನ ಭಾವನೆ. ಈಗ ನಾವು ಬಂದಿದ್ದೀವಿ, ನಿಮ್ಮ ಏನು ಖಂಡಿತ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿನಿಟಾಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹಾಗೂ ನಗರಸಭೆ ಆಯುಕ್ತರಾದ ಮಾಧವಿ, ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ನಿಟಾಲಿ, ಮತದಾನ ಎಲ್ಲರಿಗೂ ದೊರೆತಿರುವ ಸಂವಿಧಾನ ಹಕ್ಕಾಗಿದೆ. ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಹಾಗೂ ಪ್ರಜಾಪ್ರಭುತ್ವ ಹಬ್ಬವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಯಾವುದೇ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ಮತ ಚಲಾಯಿಸಬೇಕು. ಯಾರು ಮತದಾನ ಮಾಡುವುದನ್ನು ತಪ್ಪಿಸಬಾರದು ಎಂದು ತಿಳಿಸಿದರು. ಒಂಬತ್ತು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆಯಿತು ಮಾಡಿದ್ದೇವೆ. ಹಾಗೆಯೇ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನನ್ನ ಡಿಒರ ಸಿಗ್ನೇಚರೊಂದಿಗೆ ಪ್ರತಿಯೊಂದು ಮತದಾರರಿಗೆ ತಿಳುವಳಿಕೆ ನೀಡುವಕ್ಕೋಸ್ಕರ ನಾವೇ ಒಂದು ಆಮಂತ್ರಣ ಪತ್ರಿಕೆಯನ್ನು ಸಹ ಮಾಡಿ ಅವರಿಗೆ ತಿಳುವಳಿಕೆ ನೀಡಬೇಕಾಗಿತ್ತು. ಅಂದರೆ 1950 ನೀವು ನಮ್ಮ ಮತದಾರರ ಬಗ್ಗೆ ವಿಚಾರ ಮಾಡುವುದನ್ನು ಕಂಪ್ಲೇಂಟ್ ಮಾಡಲಿಕ್ಕೆ 1950 ಟೋಲ್ ನಂಬರ್ ಬಗ್ಗೆ ಆಗಲಿ, ಆಮೇಲೆ ಅವರಿಗೆ VHA ಆ್ಯಪ್ ಬಗ್ಗೆ ಆಗಲಿ, ಸಿ ವಿಜಿಲ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಅವರಿಗೆ ಯಾವುದೇ ನಿರ್ಭೀತರಾಗಿ ಮತ ಮಾಡಲು ಸಹ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಾವು ಇಬ್ಬರು ಸೇರಿಕೊಂಡು ಅವರಿಗೆ ಮನವರಿಕೆಯನ್ನು ಸಹ ಮಾಡಿದ್ದೇವೆ. ಎಲ್ಲ ಸ್ವೀಪ್ ಆ್ಯಕ್ಟಿವಿಟೀಸ್ ಇಲ್ಲಿ ಅದರ ಬಗ್ಗೆ ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ನಾವು ಪ್ರಮುಖವಾಗಿ ನಗರಗಳನ್ನೇ ಉದ್ದೇಶಿಸಿದ್ದೇವೆ. ಪೋಲಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ PDO ಅಧ್ಯಕ್ಷತೆಯಲ್ಲಿ ದಿನನಿತ್ಯ ಹೆಚ್ಚು ಕಡಿಮೆ ದಿನನಿತ್ಯ ಅವರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಹೋಬಳಿ ಮಟ್ಟದಲ್ಲಿ ಸ್ವೀಪ್ ಕಾರ್ಯಕ್ರಮ ನಡೆಸಿದ್ದಾರೆ. ಇದು ಅಲ್ಲದೆ ನಾವು ಹಾಸ್ಟೆಲ್ಗಳಲ್ಲಿ ಅಲ್ಲಿ ಡಿಗ್ರಿ ಹಾಸ್ಟೆಲ್ ಸಿಗ್ತಾವೆ, ಅಲ್ಲೆಲ್ಲ ಪತ್ರ ಬರೆಯುವುದು, ಚಿತ್ರಲೇಖನ, ಆಮೇಲೆ ಕಾಂಪಿಟೇಷನ್ನು ಅವನ್ನೆಲ್ಲ ಮಾಡಿ ಸಹ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಲ್ಲ ಮಕ್ಕಳಿಗೆ. ಹಾಗೆಯೇ ಮತ್ತು ಕ್ಯಾಂಡಲ್ ಮಾರ್ಚು, ರಂಗೋಲಿ ಸ್ಪರ್ಧೆ, ವಿವಿಧ ರೀತಿಯಲ್ಲಿ ನಾವು ಮಾಹಿತಿ ನೀಡಲಿಕ್ಕೆ. ಈ ಸಂದರ್ಭದಲ್ಲಿ CDPO ಮಹೇಶ್ ಕುಮಾರ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಕವಿತಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಗ್ಯಾರಂಟಿಗಳ ಕುರಿತು ಮಹಿಳೆಯರು ದಾರಿ ತಪ್ಪುತ್ತಿರುವುದಾಗಿ ಹೇಳಿಕೆ ನೀಡಿ ರಾಜ್ಯದ ಮಹಿಳೆಯರ ಮನಸ್ಸಿಗೆ ನೋವುಂಟು ಮಾಡಿದ್ದಾರೆ, ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತ ಮಹಿಳಾ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ವೆಂಕಟಾ ಲಕ್ಷ್ಮಮ್ಮ ಹೇಳಿದರು. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಿಂದ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು, ಅವರಿಂದ ಮಹಿಳೆಯರ ಕುರಿತು ಇಂತಹ ಹೇಳಿಕೆ ನಿರೀಕ್ಷಿಸಿರಲಿಲ್ಲ, ಕೂಡಲೇ ಅವರು ಕ್ಷಮೆ ಕೇಳಬೇಕೆಂದು ಮಹಿಳಾ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ವೆಂಕಟಾ ಲಕ್ಷ್ಮಮ್ಮ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ನಗರ ಬ್ಲಾಕ್ ಅಧ್ಯಕ್ಷ ವೆಂಕಟಾ ಲಕ್ಷ್ಮಮ್ಮ, ಕುಮಾರಸ್ವಾಮಿ ಅವರೇ, ನಿಮಗೆ ಮಹಿಳೆಯರೆಂದರೆ ಗೌರವವಿಲ್ಲ, ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಯಾಕೆ ಇಂತಹ ಹೇಳಿಕೆ ನೀಡಿ ರಾಜ್ಯದ ಮಹಿಳೆಯರ ಮನಸ್ಸಿಗೆ ನೋವು ಉಂಟು ಮಾಡುತ್ತೀರಿ? ಕೂಡಲೇ ರಾಜ್ಯದ ಮಹಿಳೆಯರಿಗೆ ಕ್ಷಮೆಯಾಚಿಸಬೇಕು. ದಾರಿ ತಪ್ಪಿ ಹೋಗಿರೋದು ನಾವಲ್ಲ, ಬಡ ಕುಟುಂಬಗಳು ಖರೀದಿ ಮಾಡುವ ಸಣ್ಣ ಸಣ್ಣ ವಸ್ತುಗಳಿಗೆ ತೆರಿಗೆ ತೆಗೆದುಕೊಂಡಿರುತ್ತಿರುವ ಪಕ್ಷದ ಜೊತೆ ಹೋಗಿ ನೀವು ದಾರಿ ತಪ್ಪಿದ್ದೀರಿ ಎಂದರು. ಎರಡೆರಡು ಸಾವಿರ ಬರ್ತಾ ಇದ್ದೆ ಅಂದ್ರೆ ಎಷ್ಟೋ ಜನ ತಿಂತೆನಲ್ಲಿರೋರು, ಒಂದು ಮೂರು ಜನ ಫೀಸ್ ಕಟ್ಕೊಂಡವ್ರೆ, ಬಾಕನಹಳ್ಳಿಯಲ್ಲಿ ಒಂದು ನಾಲ್ಕು ಜನ ಫೀಸ್ ಕಟ್ಟವ್ರೆ. ಅಮ್ಮ, ನಮ್ಗೆ ಆ 2000 ಬಂದಿದ್ದಕ್ಕೋಸ್ಕರ ನಾವು ಓದ್ಕೊತಾ ಇದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷನೇ ಬರ್ಬೇಕು, ನಾವು ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದು ಅಂತ ಎಲ್ರು ಹೇಳ್ತಾ ಇದ್ದಾರೆ. ಅದು ಎರಡನೇ ಪ್ರಶ್ನೆ. ಈ ಕುಮಾರಸ್ವಾಮಿ ಈ ಸಾರಿ ಮಾತಾಡಿದ ತುಂಬಾ ಕಣ್ಣೀರು ಬರ್ತಾ ಇದೆ ಹೆಣ್ಮಕ್ಳಿಗೆಲ್ಲ. ಹೆಣ್ಮಕ್ಳಿಗೆ ಭಯ ನಿಮ್ಗೆ ಇದೈತೆ, ಅಧಿಕಾರ ಆಗಿದೆ, ಏನಿಲ್ಲ ನಾವೇನಂತ ದಾರಿ ತಪ್ಪಿಲ್ವೇ,
ಕಾಂಗ್ರೆಸ್ ಪಕ್ಷದಿಂದ ನಾವು ಅನುಕೂಲ ಪಡ್ಕೊಳ್ತಾ ಇದ್ದೇವೆ ಹೊರತು ನಾವು ಎಕ್ಕಡೆ ಹೋಗಿದ್ದೆ ಏನೇನು ಅಂತ ತಪ್ಪು ಮಾಡಿದ್ರೆ ನೀವೇನು ಶಿಕ್ಷೆ ಕೊಡ್ತೀರ ನಾವು ಶಿಕ್ಷೆ ಅನುಭವಿಸ್ತೀವಿ. ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಾನುವಾರುಗಳಿಗೆ ಮೇವು ನೀರು ಇಲ್ಲದಂತಹ ಪರಿಸ್ಥಿತಿ ಇದ್ದರೂ ಸಹ ಚಾಮರಾಜನಗರ ಜಿಲ್ಲಾಡಳಿತ ಕೇವಲ ಚುನಾವಣೆ ಕಡೆ ಗಮನ ಹರಿಸ್ತಾ ಇದೆ, ವಿನಃ ಗೋಶಾಲೆಯಲ್ಲಿರುವ ಜಾನುವಾರುಗಳಿಗೆ ಮೇವು ಪೂರೈಕೆ ಮಾಡಲು ಮುಂದಾಗ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಡಿಎಂ ಸಮುದ್ರದಲ್ಲಿರುವ ಗೋಶಾಲೆಯಲ್ಲಿ ನೂರಾರು ಹಸುಗಳು ಮೇವಿಲ್ಲದೆ ಪರಿತಪಿಸುತ್ತಿವೆ. ಜಿಲ್ಲಾಡಳಿತ ಮಾತ್ರ ಕೇವಲ ಚುನಾವಣೆ ನೆಪದಲ್ಲಿ ಕಾಲಹರಣ ಮಾಡುತ್ತಿದೆ, ವಿನಃ ಬರ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ. ರಾಜಕಾರಣಿಗಳು ಬಡ ಜನತೆ ಹಾಗೂ ಜಾನುವಾರುಗಳ ಸ್ಥಿತಿಯತ್ತ ಗಮನ ಹರಿಸ್ತಾ ಇಲ್ಲ, ಬರೀ ಎಲೆಕ್ಷನ್ ಅಂತ ತಿರುಗಾಡ್ತಾ ಇದ್ದಾರೆ. ಬಿಸಿಲಿನ ತಾಪಮಾನದಿಂದ ಕೆರೆಕಟ್ಟೆಗಳು ಬರಿದಾಗಿದೆ. ಮೂಕ ಪ್ರಾಣಿಗಳಿಗೆ ಮೇವು ಮತ್ತು ನೀರು ಸರಬರಾಜು ಮಾಡಲು ಸರ್ಕಾರವು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಬೇಕೆಂದು ಅನ್ನದಾತರು ಆಗ್ರಹಿಸಿದ್ದಾರೆ. ಗೋಶಾಲೆ ತೆರವು ದಿನಾಂಕ 19 ತಾರೀಕು ಗೋಶಾಲೆ ಉದ್ಘಾಟನೆ ಮಾಡಿದ್ರು. ಗೋಶಾಲೆ ಪ್ರಕಾರವಾಗಿ ತನ್ನಿನ ಡಾಕ್ಟರು ಅವರು ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರು ನಮ್ಮ ಗುಳ್ಳೆ ಗೋಶಾಲೆಗೆ ನಿನ್ನೆ ಒಂದೇ ದಿವಸ ಹುಲ್ಲನ್ನು ಸರಬರಾಜು ಮಾಡಿ ಕೊಟ್ಟಿದ್ದಾರೆ. ಆದರೆ ಈ ದಿನದಲ್ಲಿ ಒಂದು ಲೋಡು ಇನ್ನು ಸ್ವಲ್ಪ ಹಾಕ್ಬಿಟ್ಟು ಎಂಟಿ ತೊಡಿ ಸ್ವಲ್ಪ ಕಳಿಸಿದ್ದಾರೆ. ಈಗ ಡಾಕ್ಟ್ರು ಹೇಳ್ತಾ ಇರೋದೇನೋ ಇಲ್ಲಿ ನೀವು 250 ದನ ಕೊಟ್ಟಿದ್ದಾರೆ, ಇಲ್ಲಿ 500 ದನ ಇಲ್ಲ, ನೀವು ಅದೇ ಅಡ್ಜಸ್ಟ್ ಮಾಡ್ಬೋದಾಗಿರ್ತದೆ. ಮೊದಲೇ ಅವ್ರು ಮಾಹಿತಿ ಕೊಟ್ಟಿದ್ರೆ ನಾವು ತಿಳುವಳಿಕೆ ಏನು ಕೊಟ್ಟಿಲ್ಲ, ಮಾಹಿತಿನೂ ಕೊಟ್ಟಿಲ್ಲ. ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.